ಕೋಮಲ್ ಮಾತಾಡಬೇಕಲ್ವಾ? ಅದು ಜಾಸ್ತಿ ಮಾತಾಡಿಸ್ಬೇಕು. ಹೌದು, ಜಾಸ್ತಿ ಮಾತಾಡಿಸ್ಬೇಕು. ಆ್ಯಕ್ಚುಲಿ ನಿಮ್ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಹೇಳ್ತಾರೆ ಈ ಸಾವನ್ನು ಗೆದ್ದವನು ಅವನು ಅದ ಅದೇನೇನು ಹೇಳ್ತಾರಲ್ಲ ಸರ್, ವಿಷಕಂಠ ಅಲ್ಲ ಅದು, ವಿಷ ಕುಡಿದವನು ಅವನು, ಸಾವನ್ನು ಗೆದ್ದವನು ಅವನು, ಒಂದು ರೀತಿ ಮೃತ್ಯುಂಜಯ ಇದೆಲ್ಲ ಹೇಳ್ತಾರಲ್ಲ, ಮಾರ್ಕಂಡೇಯ ಇಲ್ಲ ಮೃತ್ಯುಂಜಯ ಅಲ್ಲ ಹೊಗಳಕ್ಕೆ ಹೇಳ್ತಾರಲ್ಲ. ನಾನು ಹೇಳ್ತೀನಿ, ನಾನು ಎರಡು ಕೋವಿಡ್ ಪೀರಿಯಡಲ್ಲಿ ಎರಡು ನೋವು ಮತ್ತು ಭಯ. ಫಸ್ಟು ಒಂದು ಕೋವಿಡ್ ಬರುತ್ತೆ ಯಾರಿಗಿಂದ? ಮಾದೇಗೌಡರು ನೀವು ನೋಡಿರಬೇಕು, ನನ್ನ ಮೇಕಪ್ ಮ್ಯಾನು, ಪಾಪ ನನ್ನ ಕೆರಿಯರು ಸಿಂಧೂರ ತಿಲಕ ಅಂತ ಜೊತೆಲಿದ್ದಾನೆ, ಅವನ ಮದುವೆ, ಅವನಿಗೊಂದು ಮಗು ಆಗುತ್ತೆ, ಅದರ ನಾಮಕರಣ, ಅವನ ಫಸ್ಟ್ ಸ್ಕೂಲು, ಅವನ ಕಾಲೇಜು, ಪಿ ಎಸ್ ಕಾಲೇಜಲ್ಲಿ ಇಂಜಿನಿಯರಿಂಗು, ಅದೇ ಕಾಲೇಜಲ್ಲಿ ಹೋಗಿ ಅವನು ಎಮ್ ಟೆಕ್ ಮಾಡೋದಕ್ಕೆ ಎಲ್ಲದಕ್ಕೂ ಓಡಾಡಿದವ್ ನಾನು. ಆ ಹುಡುಗನಿಗೊಂದು ಕರೆ ಬರುತ್ತೆ, ಅವರ ಅಪ್ಪ ಹೇಳ್ತಾನೆ, ಅವನು 6 ತಿಂಗಳು ಮಗು ಇದೆ, ಸರ್ ಯಾಕೋ ಮಗ ಕೆಮ್ತಾವನೆ, ಸ್ವಲ್ಪ ಜ್ವರ ಜಾಸ್ತಿ ಇದೆ. ನಾನು ಬೈದೆ, ರೈ ತಮಾಷೆ ಮಾಡ್ತಿರೋ, ಇಮಿಡಿಯೇಟಾಗಿ ಏನೋ ಎಲ್ಲಿ ಸರ್ ಎಲ್ಲ ಯಾವ ಹಾಸ್ಪಿಟ್ಲ್ ಇಲ್ಲ. ಕಡೆಗೆ ನಾರಾಯಣ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅಂತ ಮಲ್ಲೇಶ್ವರ್ ನನ್ನ ಸ್ನೇಹಿತರು, ಅವರಿಗೆ ನಾರಾಯಣ ಅವರೇ ಸ್ವಲ್ಪ ಏನೋ ಸಹಾಯ ಮಾಡಬೇಕಲ್ಲಂದ. ಸರ್ ಯಾರು ಬಿಟ್ಟರು ಪರವಾಗಿಲ್ಲ, ನಾನು ನಿಮ್ಮ ಮಾತಿಗೆ ನಾನು ಬೆಲೆ ಕೊಡ್ತೀನಿ, ಬಟ್ ಜಾಗ ಕಮ್ಮಿ ಇದೆ, ಒಂದು ಸ್ವಲ್ಪ ಹೆಂಗಾದರೂ ಬೇಗ ಬರಬೇಕಲ್ಲ. ಹಾಂ ಆಯಿತು. ಬಂದೆಲ್ಲ ಚೆಕಪ್ ಮಾಡಿದ್ರು ಅವನಿಗೆ, ಸರ್ ಕೊರೋನಾ ಆಗ್ಬಿಟ್ಟಿದೆ ಸರ್ ಅಂತ ಅಂದರು. ನನಗೆ ತಲೆಯೆಲ್ಲ ತಿರುಗ್ದಂಗೆ ಆಗೋಯ್ತು. ಏನು ತೊಂದರೆ ಇಲ್ವಾ, ನಾ ಯಂಗ್ಸ್ಟರ್ ಇದ್ದಾನಲ್ಲ, ಏನು ತೊಂದರೆ ಇಲ್ಲ ಅಂತ ಅವ್ನು ನಂಬಿಕೆ ಸರ್. ಅವನು ಅಡ್ಮಿಟ್ ಮಾಡಿದ್ರು, ಸಾಯಂಕಾಲ ಏನು ಮಾಡ್ತಿದ್ದಾನೆ ಗೌಡ್ರೆ ಅಂದೆ. ಸರ್ ಆರಾಮಾಗಿ ಕಾಫಿ ಕುಡಿತಾವನು ಸರ್. ಬೆಳಗ್ಗೆ ನಾನು ಮಾಮೂಲು ರಾತ್ರಿ ಫೋನ್ ಆಫ್ ಮಾಡ್ತೀನಿ, ಯಾಕಂದರೆ ಗೊತ್ತಲ್ಲ ನೀವು ನೈಟೆಲ್ಲ ಸ್ವಲ್ಪ ಟೇಟಿ ಅಂತ ಸೌಂಡ್ಗಳು ಭಾಳ ಹಿಂಸೆ ಕೊಡ್ತಾರೆ, ನಿದ್ರೆ ಹೊಟ್ಟೋಗ್ಬಿಡುತ್ತೆ. ಅದೇ ನಾವು 8 ಗಂಟೆ ಫೋನ್ ಆಫು, ಅದು ಎಂಥ ಫೋನ್ ಇದ್ದರೂ ನಾನು ಮಾತಾಡಲ್ಲ. ಬೆಳಗ್ಗೆ 9 ಗಂಟೆಗೆ ಆನ್ ಮಾಡ್ತೀನಿ, ಮಾದೇಗೌಡ್ರದ್ದು 100-150 ಕಾಲ್ ಮಿಸ್ಸು. ಏನಪ್ಪ ಇದು ಟೆನ್ಷನ್ ಅಂದ್ಬಿಟ್ಟು, ಏನ್ರಿ ಗೌಡ್ರಿ ಅಂತ ಓ ಅಳ್ತಾರೆ. ಮಗ ಸೀರಿಯಸ್ ಆಗ್ಬಿಟ್ಟಿದ್ದಾನೆ ಸರ್, ಯಾವ ಡಾಕ್ಟ್ರುಗಳಿಲ್ಲ ಸರ್, ಪ್ಲೀಸ್ ಸರ್ ನಾನು ಡಾಕ್ಟ್ರಿಗೆ ಅಮ್ಮ ಅಕ್ಕ ಅಂತೆಲ್ಲ ಬೈದು ಕೋಪ ಮಾಡ್ಕೊಂಡು, ಎಲ್ಲ ಹೋಗಿ ಸಾಯ್ತೀರಿ ನೀವು, ಏನ್ರಿ ಇದು ಅಂತ. ಆಮೇಲೆ ಪಾಪ ಅವರೆಲ್ಲ ಬಂದರು, ವಾಟ್ಸಪ್ ಕಾಲ್ ಮಾಡಿ ತೋರಿಸ್ತಾ ಇದ್ದಾನೆ, ನೋಡ್ತಾವನೆ, ಕ್ರಿಸ್ತವನೆ, ನನ್ನ ಮುಂದೆ ಪ್ರಾಣ ಬಿಡ್ತಾನೆ. ಫಸ್ಟ್ ಕೇಸು ಏನು, 32 ವರ್ಷದ ಹುಡುಗ, 6.5 ಲಕ್ಷ ಸಂಬಳ, ಈಗ ಟಾಪ್ ಅಚೀವರು, ಪಟ್ಟಂತ ಸತ್ತೋಗ್ಬಿಟ್ಟ. ಅದು ಫಸ್ಟ್ ದುಃಖ ನನಗೆ. ಊಟದ ತಟ್ಟೆಲ್ಲ ಎತ್ತಿ ಬಿಸಾಕಿ ಒದ್ದಾಡ್ತೀನಿ. ಅದಾಗಿದ್ದು ಕರೆಕ್ಟ್ ಒಂದು ವಾರಕ್ಕೆ ಇವನು ಫೋನ್ ಮಾಡ್ದ, ಅಣ್ಣ ಅಂದ, ಏನಪ್ಪ ಅಂದೆ, ಕೊರೋನಾ ಹೋಗ್ಬಿಟ್ಟಿದೆ ಅಣ್ಣ ಅಂದ. ಏನೋ ಮಾತಾಡ್ತಿದ್ದೀಯಾ, ನೀವು ಬುದ್ಧಿ ಇದೆಯೋ ನನಗೆ, ಎಲ್ಲೋಗಿದ್ದು ಹಾಳಾಗಿದ್ದೇನೋ ಅಂತ ಬೈದು ನಾನು ಅವನಿಗೆ. ಇಮ್ಮಿಡಿಯೇಟಾಗಿ ನೋಡಿದೆ, ಯು ಡೋಂಟ್ ಬಿಲೀವ್, ಅವನು ಯಾವ ಸ್ಟೇಜ್ ಇದ್ದ ಅಲ್ಲಿಗೆ ಹೋಗ್ಬಿಟ್ಟವನು, ಇವನು 60ಕ್ಕೆ ಬಂದ್ಬಿಟ್ಟಿದೆ ಅವನಿಗೆ. ಕಡೆಗೆ ಅದು ಇದೆಲ್ಲ ಹಾಕ್ತಾರಲ್ಲ, ಅದು ಹಾಕಿದ್ದವರೆಲ್ಲ ರೈಟೇ, ನಮ್ಮ ಪ್ರೆಸ್ಸವರು ಇವರು ಹೋಗ್ಬಿಟ್ರಲ್ಲ, ಏನವ್ರ ಹೆಸರು ಸುರೇಶ, ಆ್ಯಕ್ಟ್ ಮಾಡೋರಲ್ಲ ರಮೇಶ್ ಚಂದ್ರ, ಸುರೇಶ್ ಚಂದ್ರ, ಅದು ಹಾಕಿದ್ರೆ ಮುಗೀತು ಅಂತ. ಅದು ಅಂದರೆ ವೆಂಟಿಲೇಟರ್ ಹಾಕೋದ್ರೆ ಅದು ವೆಲ್ಕಮ್ ಡ್ರಿಂಕ್ಸು, ಮೇಲೆ ಹೋಗೋಣ ಅಂತ. ಇವನು ರೆಡಿ ಮಾಡ್ಬಿಟ್ಟವ್ರೆ. ಕಡೆಗೆ ಇವನು ಆಜ್ಞೆ, ಇವನ ಹೆಂಡತಿ ತಂಗಿ ಆಕೆ ಬಂದು ಎಮ್ ಡಿ ಡಾಕ್ಟ್ರು, ಅವಳು ಹಾರ್ಟಿಗೆ ಬಿದ್ದವಳೆ, ನೋ 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 ವೆಂಟಿಲೇಟ್ರಿಗೆ ಬಾವು ಹಾಕ್ಲೇಬೇಡಿ, ಅದೇನಾಗುತ್ತೆ ನೋಡಿ, ನಮ್ಮ ಅಕ್ಕನೂ ಡಾಕ್ಟ್ರು, ಅವಳ ಫ್ರೆಂಡು, ಇವರೆಲ್ಲರೂ ಸೇರಿ ಇವನಿಗೆ ಹಾಕ್ಬಿಟ್ಟಿದ್ದಾರೆ. ಈಸ್ ವೆರಿ ಸೀರಿಯಸ್. ಬಟ್ ಇವತ್ತು ಹೇಳ್ತೀನಿ, ಇವನೇನಾದರೂ ಎದ್ದು ಬಂದ ತಿರ್ಗ ವಾಪಸ್ ಬಂದರೆ ಭೈರವ, 600 ವರ್ಷದ ಭೈರವನ ದೇವಸ್ಥಾನ ನಾವು ಜೀರ್ಣೋದ್ಧಾರ ಮಾಡಿದ್ವಿ. 600 ವರ್ಷದ ಭೈರವನ ದೇವಸ್ಥಾನ ನಮ್ಮದೆಲ್ಲ ಹಳೇ ತಲೆಮಾರಿನ ದೇವಸ್ಥಾನ ಮಾಡಿದ್ವಿ. ನಾನು ಅದನ್ನು ಕಟ್ಸಿದ್ದಷ್ಟೇ, ಇವತ್ತವರೆಗೂ ಅದರ ಪೂಜೆಯ ನಿರ್ವಹಣೆ ಅವನೇ ಮಾಡೋದು, ಅವನೇ ನಿಂತ್ಕೊಂಡು ಪೂಜೆ ಮಾಡ್ತಾನೆ. ಅದನ್ನೇ ಹೇಳೋದು, ಮನುಷ್ಯ ದೇವರಿದ್ದಾನೆ ಅಂತ ಗೊತ್ತಾಗೋದು ಯಾವಾಗ ಗೊತ್ತಾ? ಯಾರೂ ಇಲ್ಲ ಈ ಭೂಮಿ ಮೇಲೆ ನಮ್ಮ ಪರವಾಗಿ ಅಂದಾಗ ಒಬ್ಬ ಬರ್ತಾನೆ, ಅವನೇ ದೇವರು, ಯಾರಿಗೂ ಹುಡ್ಕಕ್ಕೆ ಬರ್ತಾ ಇಲ್ಲ. ನಾವು ಬೈಯೋದು ಕಲ್ತ್ಕೊಂಡಿದ್ದೀವಿ, ಇವತ್ತು ಹುಡ್ಕಕ್ಕೆ ಬರ್ತಾ ಇಲ್ಲ ನಾವು. ಸೊ ಇವನು 60 ಇದೆ, ಇವನ ಕತೆ ಮುಗೀತು ಅನ್ನೋ ಹತ್ರ ಎಲ್ಲ ಆಗಿದೆ. ನಾನು ಹೇಳಿದೆ, ನನ್ನ ಅಂತರಾತ್ಮ ಹೇಳ್ತಿದ್ದೆ ಅವನಿಗೆ, ಏನೂ ಆಗೋಲ್ಲ, ವೆಲ್ಕಮ್ ಬ್ಯಾಕ್. ಅವನು ನಡೀತಾ ಇರುವಂಥ ಆ ಕೇತು ದೇಶೆ ದರಿದ್ರ, ಅದು ಅಮಿತಾಭ್ ಬಚ್ಚನ್ನೇ ಮುಳುಗಿಸಿತ್ತದು, ಅದೇ ಆಗಿದೆ, ಏನಾಗಲ್ಲ. ಅವನು 4th 11th ಲಾರ್ಡು ಶುಕ್ರ ಇದ್ದಾನೆ, ಅವನು ಎಲ್ಲೋ ಕರ್ಕೊಂಡು ಹೋಗ್ಬೇಕು, ಅವನು ಬಿಡೋದಿಲ್ಲ. ನೆಕ್ಸ್ಟ್ ತುಂಬ ಚೆನ್ನಾಗಿದೆ, ನೀವು ತಲೆ ಕೆಡಿಸ್ಕೊಡಿ, ಇದೇ ಧೈರ್ಯ ಹೇಳ್ತಿದ್ದೆ. ಡೋಂಟ್ ಬಿಲೀವ್, ಇವನೇನಾದರೂ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಇವನ ಮಗಳಿಗೆ ಹೇಳಬೇಕು. ಆ ಚಿಕ್ಕ ಹುಡುಗಿ ಹಾಸ್ಪಿಟ್ಲಿಗೆ ಯಾರು ಹೋಗದಿರೋ ಪರವಾಗಿಲ್ಲ, ಅಪ್ಪನ ಜೊತೆ ನಾನು ಇರ್ತೀನಿ ಅಂತೇಳಿ ಗೌನೆಲ್ಲ ಹಾಕ್ಕೊಂಡು ಅದು ಇವನ ಜೊತೆ ಹೋಗಿ ಇದ್ದು, ಅಷ್ಟು ಸಣ್ಣ ಹುಡುಗಿ, ನಮ್ಮಪ್ಪನಿಗೆ ಏನಾದರೂ ನಾನು ಇರ್ತೀನಿ ಜೊತೆಲೇ ಅಂತ ಆ ಗೌನ್ ಹಾಕ್ಕೊಂಡೆ ಅವನಿಗೆ ಟ್ರೀಟ್ಮೆಂಟ್ ಮಾಡಿದೆ. ಸಿ ದಿಸ್ ಈಸ್ ದ ವೇ, ಹಿಂಗೆ
ದೇವರು ತಾನು ಬರುವುದಿಲ್ಲ, ದೈವಂ ಮನುಷ್ಯ ರೂಪೇಣ, ಅವನು ಮನುಷ್ಯ ರೂಪದಲ್ಲಿ ಬರ್ತಾನೆ. ಹಾಗೆ ಪ್ರತಿಯೊಂದು ಆಗಿ ನಾನು ಹೇಳ್ದಲ್ಲ ಸರ್ ಟೈಟಲ್ ಕೊಡು, ಹಾಗೆ ಸಾವನ್ನ ಗೆದ್ದವನು, ಮೃತ್ಯುಂಜಯನು ಇದೆಲ್ಲ ಆಗಿದ್ದು. ಹಾಗೆ ಈ ಕೊರೋನಾನಲ್ಲಿ ಜೀವನವನ್ನು ಗೆದ್ದು ಬಂದ. ಆಗ ಅವನಿಗೆ ಯಾವ ಮನುಷ್ಯನಿಗೆ ಟಾಪ್ ತಿರ್ಗಾ ತೀರಾ ಡೌನು ಅಂದರೆ ಇದು ನಿರ್ನಾಮ ಸ್ಥಿತಿ, ಇದು ಉಚ್ಛ್ರಾಯ ಸ್ಥಿತಿ. ಇದು ಎರಡು ಯಾವ ಜರ್ನಿ ಮಾಡಿದ್ದಾರಲ್ಲ ಮನುಷ್ಯ, ಅವನು ಯಾವುದಕ್ಕೂ ಕೇರ್ ಮಾಡಲ್ಲ, ಯಾವುದಕ್ಕೂ ತಲೆ ಬಗ್ಸ್ಕೊಡಲ್ಲ, ಏನು ಬಂದ್ರೂ ನಗ್ತಾ ಇರ್ತಾನೆ. ಆ ಸ್ಟೇಜಲ್ಲಿ ಕೋಮಲಿರೋದು. ಅದಕ್ಕೆ ನೀವು ನೋಡಿ, ನಾನಾದರೂ ಎಕ್ಸೈಟ್ ಆಗಿ ಮಾತಾಡ್ತೀನಿ, ನನಗೆ ಸಿಟ್ಟು ಬಂದರೆ ಬೈತೀನಿ, ಇಲ್ಲ ಏನೋ ನಾಲ್ಕು ಒಳ್ಳೆ ಮಾತಾಡ್ಬೇಕಾಗ್ಬೋದು. ಅವನು ಮಾತಾಡಲ್ಲ, ಅವನ ಮೌನವೇ ಉತ್ತರ. ಹಂಗೆ ಕೋಮಲ್ಲು ಮೌನ ಮುನಿ, ಅವನು ಮಾತಾಡಲ್ಲ, ಮೌನವಾಗಿರ್ತಾನೆ.